ಶೋಧಕ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನನ್ನ ವಿನಂತಿ ಏನಿದೆ ಅಂತಂದ್ರೆ, ನನಗೊಂದು ಅವಕಾಶವನ್ನು ಮಾಡಿಕೊಡ್ರಿ. ನಾನು ಕೆಲಸ ಮಾಡುವಂತ ಹುಮ್ಮಸ್ಸನ್ನ ಹೊಂದಿನಿ. ಟೀಚರ್ಸ್ ಸರ್ ಹೇಳಕತ್ತಿದ್ರು ನಿಮ್ಮ ಒಂದು ಮುಳುಗಡೆ ಸಮಸ್ಯೆ ಬಗ್ಗೆ, ಯು ಕೆ ಪಿ ಸಮಸ್ಯೆ ಬಗ್ಗೆ. ಆ ಯು ಕೆ ಪಿ ಸಮಸ್ಯೆ ಬಗ್ಗೆನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಇರ್ತೈತಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಎತ್ತಿಡೋದು. ಇವತ್ತು ಒಂದು ಮುಖ್ಯ ಕಾರಣ ಯಾಕೆ ಯು ಕೆ ಪಿ ಸಂತ್ರಸ್ತರಿಗೆ ನ್ಯಾಯ ಒದಗಲಿಕ್ಕಿಲ್ಲ ಅಂತಂದ್ರೆ, ಕೇಂದ್ರದಿಂದ ಅದು ಒಂದು ಕೇಂದ್ರ ಯೋಜನೆಯಾಗಿ ಘೋಷಣೆ ಆಗಬೇಕು. ಆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಕೆಳಗೂ ಬಿ ಜೆ ಪಿ ಸರ್ಕಾರ ಇತ್ತು, ಮ್ಯಾಲೂ ಬಿ ಜೆ ಪಿ ಸರ್ಕಾರ ಇತ್ತು. ಆ ಒಂದು ಅವಧಿಯಲ್ಲಿನೂ ಕೂಡ ಆ ನೋಟಿಫಿಕೇಶನ್ ಆಗಲಿಲ್ಲ. ಅದರ ಜೊತೆ ಜೊತೆಯಾಗಿ ಹಿಂದಿನ ವರ್ಷ ಯು ಕೆ ಪಿ ಯೋಜನೆಗೆ 5400 crore ಫೈನಾನ್ಸ್ ಮಿನಿಸ್ಟರ್ ಅವರು ರಿಸರ್ವ್ ಇಟ್ಟಿದ್ರು. ಆದ್ರೂ ಕೂಡ ಹಿಂದಿನ ಬಜೆಟ್ನಾಗ 5400 crore ರಿಸರ್ವ್ ಇಟ್ಟಿದ್ದನ್ನು 1 rupee ಕೂಡ ಅವರು ಬಿಡುಗಡೆಯನ್ನು ಮಾಡಲಿಲ್ಲ. ಆ ಫಂಡ್ ಹಂಗೆ ವಾಪಸ್ ಹೋಗಿ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ನನ್ನ ವಿನಂತಿ ಏನದ ಅಂತಂದ್ರೆ, ಅದ್ರ ಬಗ್ಗೆ ಹೋರಾಟ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಲ್ಲಿ ಮಲ್ಲುವಣ್ಣ ಅವರದಾರ, ಸಂತೋಷ್ ಅಣ್ಣದಾರ, ಇನ್ನೂ ಈ ವಿಷಯದ ಬಗ್ಗೆ ಭಾಳ ಆಳವಾಗಿ ತಿಳ್ಕೊಂಡಿದ್ದವ್ರು ಅದಾರ, ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಸಮಾಲೋಚನೆಯನ್ನು ಮಾಡಿ ದೆಹಲಿಯಲ್ಲಿ ನಿಮ್ಮ ಧ್ವನಿಯಾಗಿ ನಾನು ನಿಂತು ಆ ನನ್ನ ಕಡೆಯಿಂದ ಎಷ್ಟಾಗ್ತೈತಿ ಆ ಈ ವಿಷಯದ ಬಗ್ಗೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ನಾನು ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಜೊತೆ ಜೊತೆಯಾಗಿ ನಿಮಗೆ ಬೇರೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ನನ್ನ ವತಿಯಿಂದ ಬರುವಂತಹ ಯಾವುದೇ ಯೋಜನೆಗಳಾಗಿರ್ಬೋದು, ಇಜ್ಜೆ ಸಣ್ಣವ್ರು ಹೇಳಿದ್ರು ನಾವು ಬೇರೆ ಬೇರೆ ಕಡೆ ಬಿಡಕ್ಕೆ ಹೋಗ್ತೀವಿ, ನಮಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಇಂಡಸ್ಟ್ರಿ ಬೇಕು ಅಂತ, ಡೆಫಿನೆಟ್ಲಿ ಆ ನಿಟ್ಟಿನಲ್ಲೂ ಕೂಡ ನಾನು ಪ್ರಯತ್ನ ಮಾಡಬೇಕು ಅನ್ನುವಂತಹ ಎಲ್ಲ ಆಲೋಚನೆಯನ್ನು ಹೊಂದಿನಿ. ಅದ್ರ ಜೊತೆ ಜೊತೆಯಾಗಿ ಇಲ್ಲಿರುವಂತಹ ಟೆಕ್ಸ್ಟೈಲ್ ಪಾರ್ಕ್ ಮಾಡೋದಾಗಿರ್ಬೋದು ಅಥವಾ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ಎಲ್ಲ ವಿಶೇಷ ಅನುದಾನಗಳನ್ನ ತಂದು ಈ ಬಾಗಲಕೋಟೆ ಜಿಲ್ಲೆಯನ್ನು ಹೆಚ್ಚಿಗೆ ಅಭಿವೃದ್ಧಿ ಮಾಡುವಲ್ಲಿ ನಾನು ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸೊ ಅದಕ್ಕಾಗಿ ನನಗೊಂದು ಅವಕಾಶವನ್ನ ಮಾಡಿಕೊಡ್ರಿ. ನಾನು ದುಡ್ಯಾಕ್ ಬಂದಿನಿ, ದುಡ್ದೆ ಅಂತಂದ್ರೆ ನೀವು ನನಗೆ ಪಗಾರ ಮುಂದೆ ಕೊಡ್ರಿ ಬಿಡ್ರಿ, ಅದೊಂದು ಎರಡನೇ ವಿಷಯ. ಮೊದಲು ನನಗೆ ದುಡ್ಯಾಕಾದ್ರೂ ಇಟ್ಕೋರಿ ಅಂತ ಕೇಳಕ್ ಬಂದಿನಿ. ಒಂದು ಅವಕಾಶವನ್ನು ನೀವೆಲ್ಲರೂ ಕಲ್ಪಿಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಹೇಳ್ತಾ ಏನಂತ